ಪೊಲಿಟಿಕಲ್ ನ್ಯೂಸ್ನ ವಿಚಾರವಾಗಿ ನ್ಯೂಸ್ ಫಸ್ಟ್ ಆಗಾಗ ಇದ್ದಿದ್ದು ಇದ್ದಂಗೆಯಲ್ಲಿ ಕೆಲವೊಂದು ಸುದ್ದಿಗಳನ್ನು ಬಿತ್ತರ ಮಾಡುತ್ತೆ. ಅದು ಹಾಗೆಯೂ ಕೂಡ ಆಗಿದೆ. ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಈಗ ನಾವು ಹೇಳ್ತಾ ಇರುವಂಥ ಸುದ್ದಿ. ಆರ್ ಅಶೋಕ್ ಅವರು ಮಂಡ್ಯ ಉಸ್ತುವಾರಿಗೆ ರಾಜೀನಾಮೆ ಕೊಡ್ತಾರೆ ಅಂತೇಳಿ ನ್ಯೂಸ್ ಫಸ್ಟ್ ಒಂದು ವರದಿಯನ್ನು ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪತ್ರವನ್ನು ಕೂಡ ಬರೆದಿದ್ದಾರೆ ಸಚಿವರು ಆರ್ ಅಶೋಕ್ ಅವರು. ನನ್ನನ್ನು ಮುಕ್ತಗೊಳಿಸಿ ಅಂತ ಹೇಳಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬೈಟ್ ಕೊಟ್ಟು ಅದನ್ನು ಮುಕ್ತಗೊಳಿಸಿದ್ದೀನಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅವರು ರಾಜೀನಾಮೆ ಕೊಡೋದಕ್ಕೆ ಏನೆಲ್ಲ ಕಾರಣಗಳು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಜನವರಿ 26 ಗಣರಾಜ್ಯೋತ್ಸವದ ದಿನದಂದು ಆರ್ ಅಶೋಕ್ ಅವರನ್ನು ಮಂಡ್ಯದಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ ನೇಮಕ ಮಾಡ್ತಾರೆ. ಅವತ್ತಿನ ದಿನವೇ ಅವರಿಗೆ ಮಂಡ್ಯದ ಉಸ್ತುವಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಕೂಡ ಹೊರಡಿಸ್ತಾರೆ. ಆ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಬೈಕ್ ರ್ಯಾಲಿ ಮಾಡೋ ಮೂಲಕ ಅವರನ್ನು ಸ್ವಾಗತ ಮಾಡಲಾಗುತ್ತೆ. ಆದರೆ ನೆಕ್ಸ್ಟ್ ಡೇ ಇಂದನೇ ಗೋ ಬ್ಯಾಕ್ ಅಭಿಯಾನ ಶುರುವಾಗುತ್ತೆ. ಅಸಮಾಧಾನಗಳು ಬುಗಿಲೇಳುತ್ತೆ. ಸೊ ಮಂಡ್ಯ ಜಿಲ್ಲೆಯಾದ್ಯಂತ ಗೋ ಬ್ಯಾಕ್ ಕ್ಯಾಂಪೇನ್ ಯಾವಾಗ ಶುರುವಾಗುತ್ತೋ ಆಗ ಅರಿತುಕೊಂಡಂಥ ಆರ್ ಅಶೋಕ್ ಅವರು, ನಾವೀಗ ಚುನಾವಣಾ ಹೊಸ್ತಿಲಲ್ಲಿದ್ದೀವಿ, ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ವಿರೋಧಗಳು ವ್ಯಕ್ತವಾಗ್ತಾ ಇದ್ದರೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಕಷ್ಟವಾಗುತ್ತೆ ಅಂತೇಳಿ ಅವರಿಗೆ ಅರಿವಾಗುತ್ತೆ. ಪ್ರಮುಖವಾದಂಥ ವಿಚಾರ ಅಂತಂದರೆ ಬಿ ಜೆ ಪಿಯವರ ಮಾಸ್ಟರ್ ಪ್ಲಾನ್ ಆಗಿದ್ದಿದ್ದು ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಯನ್ನು ಅತಿ ಹೆಚ್ಚು ಅಂಕೆಗಳಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು ಅಂತೇಳಿ, ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು ಅಂತೇಳಿ. ಹಾಗಾಗಿ ಆರ್ ಅಶೋಕ್ ಅವರನ್ನು ಮಂಡ್ಯಕ್ಕೆ ನೇಮಕ ಕೂಡ ಮಾಡಲಾಗಿತ್ತು ಉಸ್ತುವಾರಿಯಾಗಿ. ಆದರೆ ಎಲ್ಲೋ ಒಂದು ಕಡೆ ಪ್ರಬಲ ವಿರೋಧ ವ್ಯಕ್ತವಾಗಿತ್ತು. ಸೊ ಇದರಿಂದ ಏನಾದರೂ ಇದು ಹೀಗೆ ಕಂಟಿನ್ಯೂ ಆದರೆ ಎಲೆಕ್ಷನ್ನ ಸಂದರ್ಭದಲ್ಲಿ ಅಥವಾ ರಿಸಲ್ಟ್ನ ಸಂದರ್ಭದಲ್ಲಿ ವ್ಯತಿರಿಕ್ತವಾಗಿ ಏನಾದರೂ ಫಲಿತಾಂಶ ಬಂದಿದ್ದೆ ಆದರೆ ಹೊಣೆ ಹೊರಬೇಕಾಗಿರೋದು ಯಾರು? ಆರ್ ಅಶೋಕ್ ಅವರು. ಸೊ ಆ ಒಂದು ಆತಂಕ ಕೂಡ ಆರ್ ಅಶೋಕ್ ಅವರಲ್ಲಿ ಇತ್ತು. ಸೊ ಒಂದು ವೇಳೆ ಉಸ್ತುವಾರಿಯಾಗಿ ನಾನು ಅಂದುಕೊಂಡಂತೆ ಜೊತೆಗೆ ಹೈಕಮಾಂಡ್ ಎಕ್ಸ್ಪೆಕ್ಟ್ ಮಾಡಿದಂತೆ ನ್ಯಾಯ ಒದಗಿಸಿದರೆ ಒಳ್ಳೆಯದೇ. ಒಂದು ವೇಳೆ ಅದು ಉಲ್ಟಾ ಹೊಡೆದ್ರೆ ಹರಕೆ ಕುರಿ ಆಗುವಂಥ ಸಾಧ್ಯತೆ ಇದೆ ಅನ್ನೋದು ಆರ್ ಅಶೋಕ್ ಅವರಿಗೆ ಚೆನ್ನಾಗಿ ಅರಿವಾಗಿತ್ತು. ಸೊ ಮತ್ತೆ ಪಕ್ಷ ಅಧಿಕಾರಕ್ಕೆ ಬಂದರೆ ಆಗ ಉನ್ನತ ಹುದ್ದೆ ಕೈ ತಪ್ಪುವ ಭೀತಿ ಕೂಡ ಅವರಲ್ಲಿ ಕಾಡೋದಕ್ಕೆ ಶುರುವಾಗಿತ್ತು. ಸೊ ಪ್ರಮುಖವಾಗಿ ಆರ್ ಅಶೋಕ್ ಅವರು ಮರಸೊಕ್ಕಲಿಗ ಒಳಪಂಗಡಕ್ಕೆ ಸೇರಿದವರು. ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಗಂಗಡ್ಕಾರ್ ಒಕ್ಕಲಿಗ ಸಮುದಾಯ ಹೆಚ್ಚಾಗಿದೆ. ಸೊ ಎಲ್ಲಿ ಒಂದು ವಿರೋಧಗಳು ವ್ಯಕ್ತವಾಗೋಗುತ್ತೋ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇಂಥ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ. ಸೊ ಹಾಗಾಗಿ ಆರ್ ಅಶೋಕ್ ಅವರನ್ನು ಗಂಗಡ್ಕಾರ್ ಒಳಪಂಗಡ ಒಪ್ಪೋದು ಕಷ್ಟ ಅಂತೇಳಿ ಗೊತ್ತಾಗಿ ಆರ್ ಅಶೋಕ್ ಅವರು ಅಳೆದು ತೂಗಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರಲ್ಲ, ಅದೇ ರೀತಿಯಾಗಿ ತನ್ನಿಂದಾಗಿ ಚುನಾವಣೆಯಲ್ಲಿ ಈ ಕ್ಷೇತ್ರಗಳಲ್ಲಿ ಸೋಲನ್ನು ಅನುಭವಿಸ್ಬಾರ್ದು ಅನ್ನೋ ವಿಚಾರದಿಂದ ಹೊರಕ್ಕೆ ಬರುವುದಕ್ಕಿಂತ ಮುಂಚೆನೇ ಇಂಥ ಒಂದು ನಿರ್ಧಾರ ಈಗಲೇ ಬಂದಂತೆ ಕಾಣ್ತಾ ಇದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.